ಯಾ ಪಕಡ ಇದಾಗಿ ಎಷ್ಟು ತಿಂಗಳಾಯ್ತಮ್ಮ ಇದು ಮುಂಚೆ ಗೊತ್ತಾಗಿಲ್ಲ ಇಲ್ಲ ಗ್ಯಾಪ್ ಅಂದಿದ್ದಕ್ಕೆ ನಾವು ಇಲ್ಲ ಗ್ಯಾಪ್ ಏರೈತೆ ಸ್ವಲ್ಪ ಗ್ಯಾಪ್ ಬಂದ್ಬಿಟ್ಟಿದೆ ಅಷ್ಟು ಪ್ರಾಬ್ಲಮ್ ಸಾಮ್ನೆ ಪಕಡ ಸಾಮ್ನೆ ಜ ಪೈಲ್ವಾನವ್ರು ಬಂದು ರೆಡಿ ಆಗ್ಬಿಟ್ಟಿದ್ದಾರೆ. ದೇವ್ರು ಒಳ್ಳೇದ್ ಮಾಡ್ತಾರೆ, ಕೂತ್ಕೊಳ್ಳಿ. ಮುಂದೆ ಅವ್ರು ಕುಷ್ಟಿ ಮಾಡೋ ಒಂದು ಹುಡುಗನ್ಗೆ ಚೇಂಜ್ ಆಗಿ ಬಂದ್ಬಿಟ್ಟಿದೆ. ಕುಷ್ಟಿ ಸಲ್ಲಾಗ್ಲಿ ಅಮ್ಮ, ದರ್ಶನ ಸ್ವಲ್ಪ ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ ಸ್ವಲ್ಪ. ಇಲ್ಲ ಇರೋದು ಈಗ ಬೆಂಗಳೂರು, ಬೆಂಗಳೂರಲ್ಲಿ ಮತ್ತೆ ಅಲ್ಲಿ ಬರೀ ಇದಕ್ಕೆ ಹೋಗೋದು ಕನಕಪುರಕ್ಕೆ. ದಿನ ಬೆಳಿಗ್ಗೆ ಹೋಗ್ತೀವಿ 4 ಗಂಟೆಗೆ ಅಲ್ಲಿ. ಹತ್ತು ದಿನ ಬೆಳಿಗ್ಗೆ 4 ಗಂಟೆಗೆ ಹೋಗಿ ಪ್ರಾಕ್ಟೀಸ್ ಮುಗಿಸಿ ಹೋಗ್ಬಿಡಿ. ಶಬಾಶು ಇನ್ಶಾಲ್ಲಾ ರೆಡಿ ಮಾಡ್ತೀನಿ ಫೋನ್ ಅಂದ್ರೆ ಏನು ಹೆದರ್ಬೇಡಿ. ಸುಮ್ಮನೆ ಒಂದ್ಸರಿ ತೋರಿಸ್ದೆ ಅಲ್ಲಿ ಡಾಕ್ಟರ್ಗೆ ಆಪರೇಷನ್ ಮಾಡ್ಬೇಕು. ಆಪರೇಷನ್ ನೋಡಿ, ಈ ತರ ಆಪರೇಷನ್ ಮಾಡಿದ್ರೆ ಬೆಳಿಗ್ಗೆ ಅಂದ ಇವತ್ತು ಎಷ್ಟೇನ ಇದ್ದಾಡಿ ಅದಕ್ಕೆ ಒಂದ್ಸರಿ. ನಮಸ್ತೆ, ವಿಜಯ್ ಕುಮಾರ್ ಅಂತ, ಕನಕಪುರದ ಪೈಲ್ವಾನ್ರು. ಖಾಸಿಮ್ ಅವ್ರು ಬಹಳ ಪರಿಚಯ ನನಗೆ ಮೈಸೂರು ಬಂದಾಗಿಂದ. ಅವರು ಕೂಡ ಒಳ್ಳೆ ಪೈಲ್ವಾನ್ರು. ಖುದ್ದು ನಮ್ಮ ಮಿಸ್ಸೆಸ್ ಅವರಿಗೆ ಸ್ವಲ್ಪ ಲಿಗ್ಮೆಂಟ್ ಪ್ರಾಬ್ಲಮ್ ಆಗಿತ್ತು, ಅದೇ ಸಲ ತೋರಿಸೋಣ ಅಂತ ಬಂದಿದ್ದೆ. ಈಗ ಅವರ ಒಂದು ಕಟ್ಟಡ ಕಟ್ಟಿದ್ದಾರೆ, ಸೊ ಇನ್ನೊಂದು 3 ವೀಕ್ಸಲ್ಲಿ ರಿಕವರಿ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು MRI ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದೆ ಬೆಂಗಳೂರಲ್ಲಿ. ಸೊ ಅವರು ಆಪರೇಷನ್ ಮಾಡಬೇಕು ಅಂತ ಹೇಳಿದರು. ಖಾಸಿಮ್ ಸರ್ ಹೇಳ್ತಾ ಇದ್ದಾರೆ ಬೇಡ, ಒಂದು ನನಗೆ ಒಂದು ಟೈಮ್ ಕೊಡಿ, ಒಂದು ತಿಂಗಳು ಅಂತ. ಒಂದು ತಿಂಗಳು ರಿಕವರಿ ಆಗುತ್ತೆ ಅಂತೇಳಿ ಅದೇ ರೀತಿ ಮಾಡಿಸಿದ್ದೀನಿ ಇಲ್ಲಿ. ನೀನು ಬಿಕ್ಕಿದ ಭಾಗವಂತ ದೇವ್ರು ಒಳ್ಳೇದು ಮಾಡ್ತಾನೆ ಸರ್, ಏನಿಲ್ಲ ಬಂದಿ ಅಂತ ಸರ್.